ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಕಾಂಗ್ರೆಸ್ ಬಹುಮತವನ್ನು ಪಡೆದುಕೊಂಡಿದೆ ಮುಂದಿನ ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರ್ತಾರೆ ಇದರ ನಡುವೆ ಸಿದ್ದು ಮತ್ತು ಡಿಕೆ ಇಬ್ರನು ಕೂಡ ಸುರ್ಜೇವಾಲ ಅವರು ಹಾಡಿ ಹೋಗಲಿದ್ದಾರೆ ಸರ್ಕಾರವನ್ನು ತರುವಲ್ಲಿ ಟೀಮ್ ಕಾಂಗ್ರೆಸ್ ಪಾತ್ರ ಬಹಳ ದೊಡ್ಡದು ಸಿದ್ದರಾಮಯ್ಯ ಡಿಕೆಶಿ ಕೂಡ ಸಮರ್ಥವಾಗಿ ಇದನ್ನ ಮುನ್ನಡೆಸಿಕೊಂಡು ಹೋದ್ರು ಇದೊಂದು ದೊಡ್ಡ ಮಟ್ಟದ ವಿಕ್ಟರಿ ನಮಗೆ ಅನ್ನುವಂತಹ ಮಾತನ್ನ ಸುರ್ಜೇವಾಲ ಹೇಳಿದ್ದಾರೆ ಕರ್ನಾಟಕದ ಜನ ನಮ್ಮ ಕಾರ್ಯಕರ್ತರನ್ನ ಮರೆಯದಿರಿ ಸಿಎಲ್ಪಿ ಸಭೆಯಲ್ಲಿ ಸಿದ್ದು ಮತ್ತು ಡಿಕೆ ಅವರನ್ನ ಹಾಡಿ ಹೋಗಲಿದ್ದಾರೆ ಸುರ್ಜೇವಾಲ ಅವರು ಸುರ್ಜೇವಾಲ ಅವರು ಕೂಡ ಪಕ್ಷದಲ್ಲಿ ಆಗ್ತರುವ ಆಗು ಹೋಗುಗಳ ಬಗ್ಗೆ ಕೆಪಿಸಿಸಿ ಗಮನಕ್ಕೆ ತಂದು ಮುಂದಿನ ನಿರ್ಧಾರಗಳು ಏನು ಅನ್ನೋದ್ರ ಬಗ್ಗೆ ತೀರ್ಮಾನಗಳನ್ನು ತಗೊಳ್ತಾ ಇದ್ರು ಮತ್ತು ಮಾಧ್ಯಮಗಳ ಜೊತೆಗೂ ಕೂಡ ಬಿಜೆಪಿಯ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆನ ಕೊಡೋದ್ರ ಮುಖಾಂತರ ಅವರ ಪಾತ್ರವೂ ಕೂಡ ವಿಕ್ಟರಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಈ ಪ್ರಚಂಡ ಗೆಲುವನ್ನು ಸಾಧಿಸೋದಕ್ಕೆ ಅವರ ಒಂದು ಅವರು ಹೆಲ್ಪ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯನ್ನು ಎಲ್ಲೆಲ್ಲಿ ತೆಗಳಬೇಕು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸುರ್ಜೇವಾಲ್ ಅವರು ಸೊ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಹಾಡಿ ಹೊಗಳೋದ್ರ ಮುಖಾಂತರ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ನಿಮ್ಮಿಬ್ಬರ ಶ್ರಮ ಎಷ್ಟಿದೆ ಅನ್ನುವಂಥದ್ದನ್ನು ಮತ್ತೆ ವಿವರಿಸಿದ್ದಾರೆ ಜೊತೆಗೆ ಸರ್ಕಾರ ತರುವಲ್ಲಿ ಟೀಮ್ ಕಾಂಗ್ರೆಸ್ ಪಾತ್ರ ಕೂಡ ಬಹಳ ದೊಡ್ಡದು ಮತ್ತು ಯಾವತ್ತಿಗೂ ನಮ್ಮ ರಾಜ್ಯದ ಜನರನ್ನು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ಮರಿಬಾರದು ನಿರ್ಲಕ್ಷ್ಯ ಮಾಡಬಾರದು ಕಡೆಗಣನೆ ಮಾಡಬಾರದು ಅವರಿಗೆ ಅವರದ್ದೇ ಆದ ತೂಕ ಮಹತ್ವ ಪಾತ್ರ ಇದೆ ಅವರಿಂದಲೇ ನಾವು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಅಂತ ಹೇಳಿದ್ರ ಮುಖಾಂತರ ಅದರ ಜೊತೆಗೆ ಸಿ ಎಲ್ ಪಿ ಸಭೆಯಲ್ಲಿ ಸಿದ್ದು ಮತ್ತು ಡಿ ಕೆ ಅವ್ರನ್ನ ಹಾಡಿ ಹೊಗಳಿದ್ದಾರೆ ಸುರ್ಜೇವಾಲ್ ಅವರು